ಹೇ ಗೈಸ್, ಇದೇನು ಗೊತ್ತಾ? ಶಾವ್ಗೆ ಕ್ಯಾಂಡಿ ಹೇಗಿದೆ ನೋಡಿ, ಮಶ್ರೂಮ್ ಕ್ಯಾಂಡಿ. ಬನ್ನಿ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ಇದು ನಮ್ಮ ಚಿಂಟು ಮಾಡಿರೋ ಶಾವ್ಗೆ ಕ್ಯಾಂಡಿ. ಸಖತ್ತಾಗಿದೆ ಅಲ್ಲ ನೋಡಿ, ವಾವ್. ಹಾಯ್ ಹಲೋ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾ ಡಿಗೋಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಗಾಯ್ಸ್? ಹೋಪ್ಸ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿದ್ದೀನಿ. ಕ್ಯಾಂಡಿ ತಿನ್ಕೊಂಡು ನೋಡ್ತಾ ಇದ್ದೀರಿ ಅಲ್ಲ, ನಿಮಗೂ ಬೇಕಾ? ಬನ್ನಿ ಕೊಡ್ತೀನಿ. ಸಮುದ್ರಕ್ಕೆ ಹೋದ್ರೂ ಮೊಳಕಾಲುದ್ದ ನೀರು ಅನ್ನೋ ಥರ, ಎಲ್ಲೋದ್ರೂ ಶನೇಶ್ವರ ಕಾಟ ಅನ್ನೋ ಥರ ನಾನು ಹೊರಗಡೆ ಬಂದು ನೆಮ್ಮದಿಯಾಗಿ ಕ್ಯಾಂಡಿ ತಿನ್ಕೊಂಡು ಕ್ಯಾಮ್ರಾ ಇಟ್ಕೊಂಡು ನಿಂತಿದ್ದೀನಿ. ನನ್ನ ಗಂಡ ಬಂದುಬಿಡೋದ ನೋಡಿ. ಸ್ಟಾರ್ಟ್ ಹೋಗ್ಬೇಕಾ ನಂಗೆ? ಗೈಸ್, ನಾವಿವಾಗ ಎಲ್ಲರೂ ಹೊರಗಡೆ ಹೋಗ್ತಾ ಇದ್ದೀವಿ. ನಾನು, ನಮ್ಮಮ್ಮ, ನಮ್ಮಕ್ಕ ಮತ್ತು ನನ್ನ ಹಸ್ಬೆಂಡು ಎಲ್ಲ ಸೇರಿಕೊಂಡು ಈಗ ಹೊರಗೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಗೊತ್ತಾ? ಚಿಕ್ಕಪೇಟೆ. ಯಾಕೆ, ಏನು, ಎತ್ತ ಅಂತ ನಾನು ನಿಮಗೆ ಆಮೇಲೆ ಹೇಳ್ತೀನಿ. ಈಗ ನನ್ನ ಹಸ್ಬೆಂಡ್ ಇದ್ದಾನೆ, ಬಂದರೆ ಗುರ್ರ ಅಂತಾನೆ. ಸೊ ನಾನು ಹೋಗ್ತಾ ಹೋಗ್ತಾ ನಿಮಗೆ ಹೇಳ್ತೀನಿ, ಆಯಿತಾ? ಜಸ್ಟ್ ಕೀಪ್ ವಾಚಿಂಗ್ ಇಟ್. ಗೈಸ್, ನಮ್ ದಕ್ಷನ್ ಜೊತೆ ಯಾರಾದ್ರೂ ಒಬ್ರು ಆಟ ಆಡ್ತಾನೆ ಇರ್ಬೇಕು. ಅವನಿಗೆ ಆಟ ಸಾಮಾನು ಇಲ್ಲ ಅಂದ್ರೂ ಇರೋಕ್ಕಾಗಲ್ಲ. ಆ್ಯಂಡ್ ಅವನ ಜೊತೆ ಯಾರಾದ್ರೂ ಒಬ್ರು ಮಾತಾಡ್ಕೊಂಡು ಆಟ ಆಡ್ಕೊಂಡು ಇರಬೇಕು. ನಾವೆಲ್ಲ ರೆಡಿ ಆದರೂ ನೋಡಿ, ನನ್ನ ಗಂಡ ಇನ್ನೂ ಬಂದಿಲ್ಲ. ಅವನಂತೂ ಯಾವಾಗಲೂ ಲೇಟು, 20 ಆಗ್ತದ ಫೋನ್ ಹಿಡ್ಕೊಂಡು ಕೂತಿರ್ತಾನೆ. ಬೇಗ ಹೊರಡೋ ಅಂದರೂ ಹೊರಡೋದಿಲ್ಲ. ಅದೇ ಅವನು ರೆಡಿ ಆಗಿ ಬಂದ್ಬಿಟ್ಟು ನಾವೇನಾದರೂ ಫೋನ್ ಹಿಂಗೆ ಇಟ್ಕೊಂಡಿದ್ರೆ ಸಾಕು, ಅವನು ಕಯ ಕಯ ಅಂತಾನೆ. ನನ್ನ ಮಗ ಹೇಳ್ತಾ ಇದ್ದ, ಅಮ್ಮ ನೀನು ಎಷ್ಟು ಯಂಗ್ ಕಾಣ್ತಿದ್ಯಾ ಗೊತ್ತಾ, 10 ಇಯರ್ಸ್ ಚಿಕ್ಕೋಳ ಥರ ಕಾಣ್ತಿದ್ಯಾ ಅಮ್ಮ ಅಂತ ನನ್ನ ಮಗನೇ ಕಾಂಪ್ಲಿಮೆಂಟ್ ಮಾಡ್ತಾ ಇದ್ದ. ಅಮ್ಮ ನೀನು ಹಿಂಗೆ ಇರಮ್ಮ ಅಂತ. ಆದರೆ ಸಾಧ್ಯನಾ ಹೇಳಿ? ನೆನ್ನೆ ನಮ್ಮ ಚಿಂಟುಗೆ ಕೇಕ್ ಕಟ್ ಮಾಡಿಸಿದ್ವಲ್ಲ ಬಾರ್ಬೆಕ್ಯೂನಲ್ಲಿ, ಸೊ ಆ ಕೇಕ್ ತಂದಿದ್ವು ಮನೆಗೆ, ಅದನ್ನೇ ತಿಂತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಹೊತ್ಬಿಟ್ರೆ ಎಲ್ಲರೂ ಬಂದುಬಿಡ್ತಾರೆ ಗೈಸ್, ಅದಕ್ಕೆ ನಾನೊಬ್ಬಳೆ ಗಬ ಗಬ ಅಂತ ತಿಂತಾ ಇದ್ದೀನಿ. ಫುಲ್ ಕಾಂಪಿಟೇಷನ್ನು ಜಾಸ್ತಿ ಜನ ಇದ್ದಾಗ, ಬೇಗ ಬೇಗ ತಿನ್ಕೊಂಡ್ರೆ ಅಷ್ಟೇ ಸಿಗುತ್ತೆ, ಇಲ್ಲ ಅಂದರೆ ಇಲ್ಲ. ಅದಕ್ಕೆ ನನಗೆ ಮೊದಲೇ ಕೋಲ್ಡ್ ಕೇಕ್ ಎಲ್ಲ ಇಷ್ಟ ಅಲ್ಲ, ಸೊ ಅದಕ್ಕೆ ತಿಂದು ಖಾಲಿ ಮಾಡಿಬಿಡೋಣ ಅಂತ ಮಾಡ್ತಾ ಇದ್ದೀನಿ. ಇವತ್ತು ಆ್ಯಕ್ಚುಲಿ ಮನೇಲಿ ಕೇಕ್ ಕಟ್ ಮಾಡ್ಸೋಣ ಅಂತ ಅಂದ್ಕೊಂಡಿದ್ವು, ಆದರೆ ಇವತ್ತು ಸಹ ಔಟ್ಸೈಡ್ ಪ್ರೋಗ್ರಾಮ್ ಫಿಕ್ಸ್ ಆಯಿತು ಅಲ್ಲ. ಚಿಕ್ಕಪೇಟೆಗೆ ಹೋಗಬೇಕು, ಮತ್ತು ಇನ್ನೂ ತುಂಬ ಕೆಲಸ ಇದೆ ಗೈಸ್. ಶಾಪಿಂಗ್ ಅಂದರೆ ಕಮ್ಮಿನಾ? ಅದರಲ್ಲೂ ನಾನು, ನಮ್ಮಮ್ಮ, ನಮ್ಮ ಅಕ್ಕ ಎಲ್ಲ ಒಟ್ಟಿಗೆ ಹೋಗ್ತಾ ಇದ್ದೀವಿ ಶಾಪಿಂಗಿಗೆ, ಅಂದರೆ ಅದಂತೂ ಬೇಗ ಮುಗಿಯಲ್ಲ. ಸೊ ಹಾಗಾಗಿ ಎಲ್ಲರೂ ಹೊರಟಿದ್ದೀವಿ, ನೋಡೋಣ ಏನು ತರ್ತೀವಿ ಏನು ತರಲ್ಲ ಅಂತ ನೋಡಬೇಕು. ಬನ್ನಿ ಹೋಗೋಣ. ಎಲ್ಲ ಇಲ್ವೋ ಚಿಂಟು, ನಿಮ್ಮ ಅಪ್ಪ ಎಲ್ಲೂ ಬರುದಿಲ್ಲ, ಅವನೆಲ್ಲೋ ಹೋಗ್ಕೊಂಡು ಬರ್ತಾನೆ. ವಿಚಾರ ಮಾಡ, ನಿಮ್ಮಮ್ಮ ಮತ್ ನೀ ಶಾಪಿಂಗ್ ಮಾಡ್ತೀಯ ಅಂತ. ಚಿಕ್ಕಪೇಟೆ ಎಲ್ಲ ಒಂದೇನು ಶಾಪಿಂಗ್ ಇಲ್ಲ. ನಾಯಿ ಯಾವಾಗ್ಲೂ ಇಲ್ಲೇ ಸಾಕೊಂಡಿದ್ಯಾಳೆ. ನಿಂಗ್ ಚಾರ್ಜರ್, ಅಯ್ಯೋ ಚಿಕ್ಕ ಚಾರ್ಜರ್ ಇತ್ತಲ್ಲ ಮನೆ, ಇಸ್ಕೋದು ನೋಡಿ, ಚಿಕ್ಕ ಚಾರ್ಜರ್ ಚಾರ್ಜ್ಗೆ ಹಾಕಿದ್ದೀನಿ. ಇದೇ ತಗೊಳಕ್ಯಾ? ಹೇಳ್ದೆ
ಕೊಡ ಯಾರೋ ಒಂದು ಜೊತೆಗೆ ನಿಮಗೆಲ್ಲ ನಿಮ್ಗೆ ಅಲ್ಲ ಮಾರುತಿ 800 ಚಂದ ತಾನೇ ಅಂದ್ರೆ ರೋಡ್ ಎಲ್ಲ ಚೆನ್ನಾಗಿ ಕಾಣಬೇಕು ಇದ್ರಲ್ಲೂ ಕಾಣಿಸುತ್ತೆ ಕಣ ಪಾರ್ಕಿಂಗ್ ಕಷ್ಟ ಅದಂದ್ರೆ ಚಿಕ್ಕ ಗಾಡಿ ಅಲ್ವೇನೆ ಗಾಡಿ ಮಾಡ್ಸ ರೋಡ್ ಚೆನ್ನಾಗಿ ಕಾಣಬೇಕು ಮುಂದೆ ಇದೆ ಎಲ್ಲ लगेज लेट ओडाड़ता सेफ्टी बंद कण तक नानसल बुक चंद्रपण कमी को बुक 800 नंसदे बे सेकेंड हैंड नंष्ट ना श्वेता आलवेज ब्रांड आलवेज फर्स्ट हैंड सेकेंड हैंड नं बेड अम्मा ಹೊರಟಿದ್ದೆ ಲೇಟ ಅದರಲ್ ಬೇರೆ ಟ್ರಾಫಿಕ್ ಜಾಮ್ ನೋಡಿ ಗೈಸ್ ಎಷ್ಟು ವೆಹಿಕಲ್ಸ್ ಗಳ ಸಾಗರ ಅಂತಾನೆ ಹೇಳಬಹುದು ಸಮುದ್ರದಲ್ಲಿರೋ ನಮಗೆ ಈ ವೆಹಿಕಲ್ಸ್ ಸಾಗರ ಲೆಕ್ಕನ ಹೇಳಿ ನೋಡ್ಕೊಳ್ಳಮ್ಮ ಇನ್ ಲೈಫ್ ಟೈಮ್ ಅಲ್ಲಿ ನೀನು ಬರಲ್ಲ ಅಲ್ಲಮ್ಮ ನಾವೇನ್ ಇಲ್ಲಿ ಕರ್ಕ ಬರಲ್ವಲ್ಲಮ್ಮ ಒಳಗಡೆ ಹೋಗಿ ಬಿಡಲ್ಲ ಕಪ್ಪ ಪಾಸ್ ಇರಬೇಕಲ್ಲ ನೀವು ನೋಡಿದ್ರೆ ಒಂದ ಸಲ ಹೇಳಿ ಬಿಡ್ತಾರೆ ಬೆಂಗಳೂರು ಕಡೆ ಟ್ರಿಪ್ ಬಂದವರೆಲ್ಲ ಇಲ್ಲಿ ಬಂದು ಫೋಟೋ ತಕೊಂಡ ಹೋಗ್ತಾರೆ ನನ್ನ ಗಂಡ ಹೇಳಿ ಕಳಿಸ್ತ ಆಟೋದಲ್ಲೇ ಹೋಗಬೇಕು ಬಸ್ ಎಲ್ಲ ಹತ್ತಬೇಡ ಅಂತ ನಾವು ನೋಡಿದ್ರಿ ಎಲ್ಲ ಬಸ್ ಹತ್ತಕೊಂಡ್ಬಿಟ್ವು ಆಮೇಲೆ ಅಲ್ಲೇ ಆಕ್ಚುಲಿ ನಾವು ಇಳಿದಿದ್ದ ಬಸ್ ಪಾಯಿಂಟ್ ಅಲ್ಲಿ KSIC ಇತ್ತು ಸೋ ಎಲ್ಲರಿಗೂ ಮೈಸೂರು ಸಿಲ್ಕ್ ಸಾರಿ ಹುಚ್ಚು ನಮ್ಮನೆ ಹಂಗಾಗಿ ಒಂದು ರೌಂಡ್ ನೋಡಿಬಿಡೋಣ ಯಾವುದಾದ್ರು ಒಳ್ಳೆ ಸೀರೆ ಬಂದಿದ್ರೆ ಕ್ಯಾಚ್ ಹಾಕ್ಕೊಂಡ್ಬಿಡೋಣ ಅಂತ ಹೋದ್ವು ಆದರೆ ಅಲ್ಲಿ ನೋಡಿದ್ರೆ ಎಲ್ಲ 1 ಲಕ್ಷ 1.5 ಲಕ್ಷ 40,000 50,000 ಸೀರೆಗಳೇ ಇದ್ವು ಮತ್ತೆ ಅಷ್ಟು ಕಾಂಟ್ರಾಸ್ಟ್ ಸ್ಯಾರೀಸು ಯಾವುದೂ ಇರಲಿಲ್ಲ ಎಲ್ಲ ಸಿಂಗಲ್ ಕಲರ್ದು ಹಾಗಾಗಿ ಬಾ ನಾವು ಹೋಗೋಣ ಅಂದ್ಬಿಟ್ಟು ವಾಪಸ್ ಬಂದ್ವು ನಮ್ಮ ಅಮ್ಮಂಗೆ ಜಾಸ್ತಿ ದೂರ ನಡೆಯೋಕ್ಕಾಗಲ್ಲ ಹಾಗಾಗಿ ಆ ಚಿಕ್ಕಪೇಟೆ ಮೇನ್ ರೋಡಲ್ಲಿ
ಆಟೋ ಹತ್ಕೊಂಡ್ವು. ಅಲ್ಲಿ ಮೇನ್ ಶಾಪ್ಸ್ ಎಲ್ಲ ಇರುತ್ತಲ್ಲ ಅಲ್ಲಿ ತಗೊಂಡೋಗಿ ನಮ್ಮನ್ನ ಎತ್ತಾಕಿ ಅಂತ ಹೇಳಿದ್ರೆ ಆ ಭಯ ಇನ್ನೆಲ್ಲೋ ಕರ್ಕೊಂಡು ಹೋಗ್ತಾ ಇದ್ದಾನೆ ಗೈಸ್. ನಮಗೆ ಒಂದು ಕಡೆ ಭಯ, ಅಣ್ಣ ಇದು ಚಿಕ್ಕಪೇಟೆ ಅಲ್ಲ ಅಣ್ಣ, ಎಲ್ಲೋ ಓದ್ತಾ ಇದೆಯಲ್ಲ ಅಣ್ಣ ಅಂದರೆ ಅಲ್ಲಿಂದ ಇನ್ನೊಂದು ಕಡೆ ಹಿಂಗೆ ಎತ್ತಾಕೊಂಡು ಹೋಗ್ತಾರೆ, ಬಿಡಿ ಮೇಡಮ್ ಅಲ್ಲಿಂದ ತಲೆ ಕೆಡಿಸ್ಕೊಂಬೇಡಿ, ಅಲ್ಲಿ ಮತ್ತೆ ಆಟೋ ಹತ್ತಿದ್ರೆ ಇಲ್ಲಿ ಬರ್ಬೋದು ಅಂತ ಹೇಳ್ತಾ ಇದ್ರು. ಸೊ ಆಯ್ತಣ್ಣ ನಡಿಯೋಣ, ಅದೇನಂತ ನೋಡೇ ಬಿಡೋಣ ಅಂದ್ಬಿಟ್ಟು ಸುಮ್ಮನೆ ಕುತ್ಕೊಂಡ್ವು ನಾವು. ಮಾರ್ಕೆಟ್ ಬಿಟ್ಟು ಬೇರೆ ಕಡೆನೆ ಹೋಗ್ತಾ ಇದ್ದಾರೆ. ಅಂತೂ ಇಂತೂ ಆ ಡ್ರೈವರ್ ಅಣ್ಣ ಇಲ್ಲಿ ತಂದು ನಮ್ಮನ್ನ ಎತ್ತಾಕಿದ್ರು. ಬನ್ನಿ ನೋಡೋಣ ಅದೇನಿದೆ ಏನಿಲ್ಲ, ಯಾವ್ಯಾವ ಅವತಾರ ಸ್ಯಾರಿಗಳಿದ್ದಾವೆ ಅಂತ. ನಾನಂತೂ ಇದು ಫಸ್ಟ್ ಟೈಮ್ ಇಲ್ಲಿ ವಿಸಿಟ್ ಮಾಡ್ತಾ ಇರೋದು, ನೋಡೋಣ ಹೇಗಿದೆ ಬನ್ನಿ. ಅಲ್ಲಿಂದ ಮತ್ತೆ ಆಟೋ ಹತ್ಕೊಂಡ್ವು, ಮತ್ತೆ ನಡೆಯೋಣ ಚಿಕ್ಕಪೇಟೆಗೆ ಅಂದ್ರೆ ಆವಣ್ಣ ಇನ್ನೊಂದು ಅಂಗಡಿಗೆ ತಗೊಂಡು ಬಂದು ಬಿಸಾಕ್ದ. ನೋಡಿ ಇಲ್ಲಿ ಬಂದಿದ್ದೀವಿ ಈಗ, ಯಾವ ಅಂಗಡಿಗಳು ನಮಗೆ ಗೊತ್ತಿಲ್ಲ, ಆದರೂ ಎಲ್ಲೋ ಒಂದು ಕಡೆ ಒಳ್ಳೊಳ್ಳೆ ಅಂಗಡಿಗೆ ಹೋಗ್ತಾ ಇದ್ದೀವಿ ಅಂತ ಅನ್ನಿಸ್ತು. ಕಲೆಕ್ಷನ್ಸು ಚೆನ್ನಾಗಿದ್ವು, ಓಕೆ ನಾಟ್ ಬ್ಯಾಡ್. ಬನ್ನಿ ನೋಡೋಣ ಇಲ್ಲಿ ಯಾವ್ಯಾವ ಸೀರೆ ನೋಡ್ಕೊಂಡು ಬರ್ತೀವಿ ಅಂತ. ಶಾಪಿಂಗ್ ಎಲ್ಲ ಮುಗೀತು ಗೈಸ್, ಅಂತೂ ಇಂತೂ ಫೈನಲಿ ನಮ್ಮ ಹೆಂಗಸರು ಶಾಪಿಂಗು. ಸೊ ಇವಾಗ ಅಂಬೇಡ್ಕರ್ ನಿಲ್ದಾಣ ಹತ್ರ ಹೋಗ್ತಾ ಇದ್ದೀವಿ, ಮೆಟ್ರೋ ಹತ್ಕೊಂಡು ಹೋಗ್ಬಿಡೋಣ ವೈಟ್ ಫೀಲ್ಡಿಗೆ ಅಂತ. ಬಿಕಾಸ್ ಬರ್ಬೇಕಾದ್ರೆ ತುಂಬ ಹೆವಿ ಟ್ರಾಫಿಕ್ ಇತ್ತಲ್ಲ ಕ್ಯಾಬಲ್ಲಿ, ಹಾಗಾಗಿ ಮೆಟ್ರೋ ಇಸ್ ದ ಬೆಸ್ಟ್ ಅಂದ್ಕೊಂಡು ಎಲ್ಲರೂ ಮೆಟ್ರೋ ಕಡೆ ಹೋಗ್ತಾ ಇದ್ದೀವಿ. ನೋಡಿ ಅಲ್ಲಿ ನಮ್ಮ ಅಕ್ಕ, ನನ್ನ ಗಂಡ, ನಾನು, ಹಿಂದಗಡೆ ನಮ್ಮಅಮ್ಮ ಇದ್ದಾರೆ. ನಾಲ್ಕು ಜನನು ಬಂದ್ವಾ ಮೆಟ್ರೋ ಸ್ಟೇಷನಲ್ಲಿ, ಟಿಕೆಟ್ ತೊಗೊಂಡ್ವಾ, ಐ ಮೀನ್ ಟು ಸೇ ಆ ಕಾಯಿನ್ಗಳು ತೊಗೊಂಡ್ವಾ, ಕಾಡುಗೋಡಿ ವೈಟ್ ಫೀಲ್ಡ್ ಫೈನಲ್ ಸ್ಟಾಪ್ ತೊಗೊಂಡ್ವಾ. ಆದರೆ ಆನ್ ದ ವೇ ಬರ್ತಾ ನನ್ನ ಕಣ್ಣಿಗೆ ಫೀನಿಕ್ಸ್ ಮಾಲ್ ಬಿತ್ತ. ಹೇಗೂ ಟೈಮ್ ಇತ್ತು, ಹೋಗ್ಬೇಕಾದ್ರೆ ಹತ್ತತ್ರ 5 ಗಂಟೆ ಆಗಿತ್ತು ಅಲ್ಲಿ ಫೀನಿಕ್ಸ್ ಮಾಲ್ ರೀಚ್ ಆದಾಗ. ಸೊ ಇಳ್ಕೊಂಡು ಒಂದು ರೌಂಡ್ ಶಾಪಿಂಗ್ ಮಾಡ್ಕೊಂಡು ಹೋಗೋಣ ಅಂದ. ಆಯ್ತು ಸರಿ ನಡಿಯಪ್ಪ ಅಂದ್ಬಿಟ್ಟು ನಾನು ನನ್ನ ಗಂಡ ಇಳ್ಕೊಂಡು ಶಾಪಿಂಗ್ ಮಾಡೋಕ್ಕೆ ಬಂದ್ವು. ನಮ್ಮಅಮ್ಮ ಮತ್ತು ನಮ್ಮಅಕ್ಕ ಮನೆ ಕಡೆಗೆ ಹೊರಟರು. ಸೊ ನೋಡಿ ನನ್ನ ಗಂಡ ಶಾಪಿಂಗ್ ಮಾಡ್ತಾ ಇದ್ದಾನೆ. ಅವನು ನಾನು ಹೇಳಿದ್ದು ಇದು ಚೆನ್ನಾಗಿದೆ ಅದು ಚೆನ್ನಾಗಿದೆ ಅಂದರೆ ಅವನು ಲಕ್ಷ ಕೊಡೋದಿಲ್ಲ. ಐ ಮೀನ್ ಟು ಸೇ ಏನದು ಲಕ್ಷ್ಯ ಏನದು ನಮ್ಮ ಕಡೆ ಅಷ್ಟು ಗಮನ ಕೊಡೋದಿಲ್ಲ. ಅಲ್ಲಿ ಇರ್ತಾರಲ್ಲ ಹುಡುಗಿರು ಸೇಲ್ಸ್ ಗರ್ಲು, ಅವ್ರು ಹೇಳಿದ್ರೆ ಹಾ 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 ಅಂತ ಬಾಯ್ ಬಾಯ್ ಇಟ್ಕೊಂಡು ಹೋ 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 ಅಂತ ಕೂತಿರ್ತಾನೆ. ಆಯಿತು ನೀನು ಅವ್ರ ಜೊತೆನೇ ವ್ಯಾಪಾರ ಮಾಡ್ಕೊ ಅಂದ್ಬಿಟ್ಟು ನಾನು ನನ್ನ ಪಾಡಿಗೆ ನಾನು ನನಗೇನು ಬೇಕು ಅಥವಾ ನನಗೇನು ಚೆನ್ನಾಗಿ ಕಾಣುತ್ತೆ ಹಿಂಗೆ ಟೈಮ್ ಪಾಸ್ ಮಾಡ್ತಾ ಇದ್ದೀನಿ ಕ್ಯಾಪ್ಚರ್ ಮಾಡಿಕೊಂಡು. ಹೇಗೆ ಅನ್ನಿಸ್ತಾ ಇದೆ ಈ ಬಮ್ ಬ್ಯಾಗ್ ಅಂತ ನನಗೆ ಹೇಳಿ ಆಯಿತಾ. ಕಲರ್ ಸೂಪರ್ ಇದೆ ಅಲ್ಲ, ನನಗಂತೂ ತುಂಬ ಇಷ್ಟ ಆಯಿತು ಅದಕ್ಕೇ ನೋಡಿ ಝೂಮ್ ಇನ್ನು ಝೂಮ್ ಔಟು ಮಾಡಿಕೊಂಡು ನೋಡ್ಕೋತಾನೆ ಇದ್ದೀನಿ. ಮತ್ತು ನನ್ನ ಗಂಡ ಎಲ್ಲಿ ಬಂದ್ಬಿಡ್ತಾನೆ ಅಂತ ಭಯ ಬೇರೆ. ಸೊ ಹಾಗಾಗಿ ನಾ ಹೇಳಿದೆ ಅಲ್ವಾ ನನ್ನ ಗಂಡ ನನ್ನ ಮಾತು ಕೇಳಲ್ಲ ಬರೀ ಹುಡುಗಿ ಮಾತೇ ಕೇಳ್ತಾನೆ ಅಂತ. ನೋಡಿದ್ರೆ ತಾನೇ ನೋಡಿ ಬರೀ ಹುಡುಗಿ ಕೊಟ್ಟಿದ್ದ ಬಟ್ಟೆನೇ ಟ್ರಯಲ್ ಮಾಡ್ತಾ ಇದ್ದಾನೆ. ನಾನಂತೂ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ, ನಿಂಗೆ ಅವಳು ಇಷ್ಟನ ಅವಳ ಜೊತೆನೇ ಇರು ಅಂತೀನಿ. ಮತ್ತೇನು ಗೈಸ್, ಎಲ್ಲದಕ್ಕೂ ತಲೆ ಕೆಡಿಸ್ಕೊಂಡು ಸಾಕಾಗೋಗಿದೆ. ಇವಾಗ ನೀನಾಯಿತು ನಿನ್ನ ಲೈಫ್ ಆಯ್ತಪ್ಪ, ನಿನಗೇನು ಇಷ್ಟ ಯಾರು ಇಷ್ಟ ಅವ್ರ ಜೊತೆನೇ ಇರು ಅಂದ್ಬಿಡ್ತೀನಿ. ನಾನು ಸಿಟ್ಟತ್ತಿದ್ರು ಅಂತೂ ಹೋಗೇ ಬಿಡ್ತೀನಿ. ಸೊ ಅದಕ್ಕೆ ನಾನು ಸಿಟ್ಟತ್ತಿಸ್ಕೊಳ್ಳಲ್ಲ, ತಲೆನೂ ಕೆಡಿಸ್ಕೊಳ್ಳಲ್ಲ, ಯಾರು ಏನಾದರೂ ಮಾಡ್ಕೊಳ್ಳಿ ಅಂದ್ಬಿಟ್ಟು ನನ್ನ ಪಾಡಿಗೆ ನನಗೇನು ಬೇಕಲ್ಲ ನಾನು ಅದನ್ನು ಮಾಡ್ಕೊಂಡು ಆರಾಮಾಗಿ ಇರ್ತೀನಿ.
ಎಲ್ಲ ಗಂಡಂದಿರು ನನ್ನ ಹೆಂಡತಿನ ಯಾರಪ್ಪ ಪಟಾಯಿಸ್ತಾರೆ ನೋಡೋಣ ಅಥವಾ ವಿಚಾರಿಸ್ಕೊಳ್ಳೋಣ ಅಂತ ಕಾಯ್ತಾ ಇದ್ರೆ ನನ್ನ ಗಂಡ ನನ್ನ ಹೆಂಡತಿ ಎಲ್ಲಿ ಮೊಬೈಲ್ ತೊಗೊಂಡು ಕ್ಯಾಪ್ಚರ್ ಮಾಡ್ತಾವಳೆ ಅಂತ ನನ್ನ ಕದ್ದು ಕದ್ದು ನೋಡ್ತಾನೆ ಗೈಸ್. ಎಲ್ಲೋದ್ರೂ ಬಿಡಲ್ಲ, ನನ್ನ ಮೇಲೆ ಒಂದು ಕಣ್ಣು ಇಟ್ಟಿರ್ತಾನೆ. ಯಪ್ಪ ದೇವ, ಅವನಿಂದ ತಪ್ಪಿಸ್ಕೊಂಡು ಕ್ಯಾಪ್ಚರ್ ಮಾಡೋ ಅಷ್ಟೊತ್ತಿಗೆ ನನಗೆ ಸುಸ್ತಾಗಿ ಹೋಗುತ್ತೆ. ನಿಜಕ್ಕೂ ನಾನು ಎಷ್ಟು ಕಷ್ಟಪಡ್ತೀನಿ ಅಂತ ನನಗೆ ಮಾತ್ರ ಗೊತ್ತು. ಬೇಕಾದರೆ ನೋಡಿ ನೀವು, ಆಯಿತಾ? ನೋಡಿ ಗೈಸ್, ಸೆಲೆಕ್ಷನ್ ಮಾಡಿರೋದು ನಾನಾದರೆ ಎಲ್ಲ ಅವಳ ಹತ್ರ ಹೇಳಿ ಕೇಳಿ ಎಲ್ಲ ತರಿಸ್ಕೋತಾ ಇದ್ದ. ಅವಳೆ ಅವಳೆ ಪಾಪ ಹುಡುಗಿ ಏನು ಮಾಡುತ್ತೆ ಹೇಳಿ, ಹುಡುಗಿ ಇರೋದೇ ಸೇಲ್ಸ್ ಮಾಡೋಕ್ಕೆ ಅಲ್ಲ. ಸೊ ನಾನೇನು ತಲೆ ಕೆಡಿಸ್ಕೊಂಡಿಲ್ಲ, ಜಸ್ಟ್ ಕಿಡ್ಡಿಂಗ್ ಅಷ್ಟೇ. ಆದ್ರೂ ಹೋಗಲಿ ಬಿಡಿ, ಬೇಡ. ಮ್ಯಾಕ್ಸಿಮಮ್ ಟೈಮು ಇಲ್ಲೇ ಹೊರಟೋಯ್ತು, ಬಿಕಾಸ್ ಇಲ್ಲಿ ತುಂಬ ಡ್ರೆಸ್ಸಸ್ ಎಲ್ಲ ತೊಗೊಂಡ, ಪ್ಯಾಂಟ್ ಎಲ್ಲ ತೊಗೊಂಡ. ಸೊ ಭಾಳ ಟೈಮ್ ಆಯಿತು, ಹೋಗೋಣ ಅಂದ್ಬಿಟ್ಟು ಅಲ್ಲಿಂದ ಹೊರಗಡೆ ಕರ್ಕೊಬಂದೆ ಗೈಸ್. ಈಗ ಎಲ್ಲಿ ಹೋಗ್ತೀವಪ್ಪ ಅಂದರೆ, ಈಗ ಫಾರ್ಮಲ್ ಪ್ಯಾಂಟ್ ನೋಡಬೇಕಾಗಿದೆ. ಅವನು ಮಾತೆತ್ತಿದ್ರೆ ಫಾರ್ಮಲ್ ಪ್ಯಾಂಟ್ ಇಲ್ಲ, ಪ್ಯಾಂಟ್ ಇಲ್ಲ ಅಂತಾನೆ. ಸೊ ಈಗ ಫಾರ್ಮಲ್ ಪ್ಯಾಂಟ್ ನೋಡೋಕೆ ಬಂದಿದ್ದಾನೆ. ಇದು ಯಾವ ಶಾಪು? ಬನ್ನಿ ತಾಳಿ ತೋರಿಸ್ತೀನಿ, ನೋಡೋಣ ಬನ್ನಿ. ಹೆಸರು ಎಲ್ಲಿ ಅಂತ ಹುಡುಕ್ತಾ ಇದ್ದೀನಿ, ನನಗೂ ಗೊತ್ತಾಗ್ತಾ ಇಲ್ಲ. ತುಂಬ ಶಾಪ್ಸಿಗೆ ಹೋದ್ವು ಗೈಸ್, ಆದರೆ ಯಾವ್ಯಾವುದು. ಹಾಂ, ಇದು ಆರೋ ಗೈಸ್, ಆರೋ. ಆರೋನಲ್ಲಿ ಸಿಗಲಿಲ್ಲ ಬಿಡಿ. ಕೊನೆಗೂ ನಾವೆಷ್ಟು ಹುಡ್ಕಿದ್ರೂ ಚೆನ್ನಾಗಿರೋದು ಅವನಿಗೆ ಬೇಕಾಗಿರೋಂಥ ಸಿಗ್ನಿಲ್ಲ. ಸೊ ಅಲ್ಲಿಂದ ಬಂದು ಪೆಪೆ ಜೀನ್ಸಿಗೆ ಹೋದ್ವು, ಆ ಪೆಪೆ ಜೀನ್ಸಲ್ಲೂ ಸಹ ಅವನಿಗೆ ಸಿಗಲಿಲ್ಲ ಗೈಸ್. ಅವನು ಕಣ್ಣಿಗೆ ಯಾವುದು ಕಾಣಲ್ವಲ್ಲ ಅದನ್ನೇ ಕೇಳ್ತಾನೆ. ಸೊ ಅಲ್ಲಿ ಸಿಗಲಿಲ್ಲ. ಆಮೇಲೆ ಬಂದಿದ್ದು ನಾವು, ಇದು ಯಾವ ಶಾಪು ಇದು ಗೊತ್ತಾಗ್ತಾ ಇಲ್ವಲ್ಲ ಗೈಸ್ ಯಾವುದು ಅಂತ. ನಾನಂತೂ ಸುಸ್ತಾಗಿ ಕೂತ್ಬಿಟ್ಟಿದ್ದೀನಿ ನೋಡಿ. ಉಫ್, ತಗೋತಾ ಇದ್ದಾನೆ, ತಗೋತಾ ಇದ್ದಾನೆ, ನೋಡ್ತಾ ಇದ್ದಾನೆ, ನೋಡ್ತಾ ಇದ್ದಾನೆ. ಯಾವುದು ಸೂಟಾಗ್ತಾ ಇಲ್ಲ. ಅದು ಯು ಎಸ್ ಪೋಲೋ ಶಾಪು ಗೈಸ್, ಅಲ್ಲೂ ಸೂಟಾಗಲಿಲ್ಲ ಅನಿಸುತ್ತೆ. ಅಲ್ಲೂ ಮೇ ಬಿ ಏನೂ ತೊಗೊಳ್ನಿಲ್ಲ. ಈಗ ಯಾವ ಕಡೆ ಹೋಗ್ತಾ ಇದ್ದೀವಪ್ಪ ಅಂದರೆ, ಮೇ ಬಿ ಬೆನೆಟನ್ ಇರಬೇಕು ಗೈಸ್. ನನಗೆ ಅದು ಗೊತ್ತಿಲ್ಲ, ಬಿಕಾಸ್ ಇಲ್ಲ, ಲೂಯಿಸ್ ಫಿಲಿಪಿ ಅನಿಸುತ್ತೆ. ಹೌದು, ಫಿಲಿಪಿಗೆ ಬಂದ. ಫಿಲಿಪಿನಲ್ಲಿ ಏನು ತೊಗೋತಾನೆ ನೋಡೋಣ ಅಂದ್ಕೊಂಡೆ. ಫೈನಲಿ ಇಲ್ಲಿ ಒಂದೆರಡು ಪ್ಯಾಂಟ್ ಕ್ಯಾಚ್ ಹಾಕ್ಕೊಂಡ, ಫಾರ್ಮಲ್ ಪ್ಯಾಂಟು ಎರಡು ಮೂರು ತೊಗೊಂಡ ಅನಿಸುತ್ತೆ. ಬನ್ನಿ ನೋಡೋಣ ಅದು ಯಾವ್ದು ತೊಗೊಂಡ, ಏನು ದಬ ಆಗುತ್ತ, ಏನೇನು ಮಾಡ್ತಾನೆ ಅಂತ ಹೇಳ್ತೀನಿ ನಾನು. ಫೈನಲಾಗಿ ನನ್ನ ಹಸ್ಬೆಂಡಿಗೆ ಒಂದೆರಡು ಪ್ಯಾಂಟ್ ಇಷ್ಟ ಆಯಿತು, ಅಂತೂ ಇಂತೂ ತೊಗೊಂಡ. ಅದನ್ನು ಫಿಟ್ಟಿಂಗಿಗೆ ಸಹ ಕೊಡಬೇಕು ಅಲ್ಲ, ಯಾಕೆಂದರೆ ಅವನಿಗೆ ಬೇಕಾಗಿರೋ ಫಿಟ್ಟಿಂಗೇ ಬೇರೆ ಥರ ಇರುತ್ತೆ. ಅದನ್ನು ಲೈಟಾಗಿ ಚೇಂಜ್ ಮಾಡಿಸ್ತಾನೆ. ಸೊ ಕೊಟ್ಬಿಟ್ಟು ಬಂದು ಹೊರಗಡೆ ನಾನು ಕ್ರಾಕ್ಸ್ ನೋಡೋಣ ಅಂದ್ಬಿಟ್ಟು ಒಳಗಡೆ ಹೋದೆ. ಅವನು ಹಿಂಗೆ ಏನೋ ಏನದು ಡಾಕ್ಟರ್ದು ಬರುತ್ತೆ, ಅದು ಯಾವುದೋ ಒಂದು ಸ್ಲಿಪ್ಪರ್ ಬರುತ್ತೆ, ಸೊ ಅದನ್ನು ತೊಗೋಬೇಕು ಅಂದ್ಬಿಟ್ಟು ಹೆಲ್ತ್ ಆ್ಯಂಡ್ ಗ್ಲೋನಲ್ಲಿ ಕೇಳ್ಕೊಬರ್ತೀನಿ ಅಂತ ಹೋದ. ಆದರೆ ಅಲ್ಲೆಲ್ಲ ಅಂದ್ಬಿಟ್ಟು ಅವನು ಬೇರೆ ಕಡೆಗೆ ನುಗ್ಗಿದ್ದ. ನಾನು ಇಲ್ಲಿ ಕ್ರಾಕ್ಸಿಗೆ ಬಂದ, ಇಲ್ಲಿ ಇಲ್ಲಿಂದ ಬಂದು ನೋಡ್ಕೊಂಡು ಹೊರಗೆ ಬರೋ ಅಷ್ಟೊತ್ತಿಗೆ ನನ್ನ ಗಂಡ ಅಲ್ಲಿ ಇರಲಿಲ್ಲ. ಕಾಲ್ ಮಾಡಿದಾಗ ಬೆನೆಟನ್ ಹತ್ರ ಬಂದುಬಿಡು ಅಂದ. ಸೊ ಈಗ ಬೆನೆಟನ್ ಹತ್ರ ಹೋಗ್ತಾ ಇದ್ದೀನಿ ಗೈಸ್. ನೋಡಿ ಇದೆ ಬೆನೆಟನು. ಇಲ್ಲಿ ತುಂಬಾ ಶಾಪಿಂಗ್ ಮಾಡ್ದ, ಇಲ್ಲೂ ಚಂಚನ ಇರೋದಿತ್ತು. ಫೈನಲಿ ಇಲ್ಲಿ ಹೆವಿನೇ ಆಗೋಯಿತು ಶಾಪಿಂಗು. ಏನೇನು ತೊಗೊಂಡ ಬನ್ನಿ ತೋರಿಸ್ತೀನಿ ನಾನು ನಿಮಗೆ. ನಮ್ಮದು ಶಾಪಿಂಗ್ ಮುಗಿಯೋ ಅಷ್ಟರಲ್ಲಿ ಇಡೀ ಊರೇ ಮಲ್ಕೊಂಡ್ಬಿಟ್ಟಿತ್ತು. ಅಂದರೆ ಎಲ್ಲ ಶಾಪ್ಸು ಕ್ಲೋಸ್ ಆಗಿ ಇನ್ನೇನು ಫುಲ್ ಕ್ಲೋಸಿಂಗ್ ಟೈಮು. ಸೊ ಅಲ್ಲಿಂದ ಎದ್ವೋ ಬಿದ್ವೋ ಅಂದ್ಕೊಂಡು ಮನೆಗೆ ಬಂದು ಬಿರಿಯಾನಿ ತಿಂದು, ಕಬಾಬ್ ತಿಂದು, ತಂದೂರಿ ಕಬಾಬ್ ತಿನ್ಕೊಂಡು ಮಲ್ಕೊಂಡು. ಸೊ ನೋಡಿ ಇಷ್ಟೆಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀವಿ. ಇಷ್ಟೊತ್ತಾಯಿತು ನಮ್ಮ ಶಾಪಿಂಗು, ಏನೇನೆಲ್ಲ ಮಾಡಿದ್ವು ಅಂತ ನಿಮಗೆ ನಾಳೆ ತೋರಿಸ್ತೀನಿ. ಸ್ಟೇ ಟ್ಯೂನ್ ಆಗಿರಿ, ಆಯಿತಾ? ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್ ಗೈಸ್. ನನಗಂತೂ ಈಗ ತುಂಬಾ ಟಯರ್ಡ್ ಆಗಿದೆ ಇಷ್ಟೊಂದೆಲ್ಲ ಶಾಪಿಂಗ್ ಮಾಡಿ ನನ್ನ ಹಸ್ಬೆಂಡ್ ಜೊತೆ. ಸೊ ಮಲ್ಕೋತೀನಿ.